ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಹಿಂದೆ ಪ್ರೀತಿನ ಕಳ್ಕೊಂಡಿದ್ದೀನಿ, ಮತ್ತೆ ಸಿಕ್ಕಿರೋ ಪ್ರೀತಿನ ನಾನ್ ಕಳ್ಕೊಳಕ್ ಇಷ್ಟಪಡಲ್ಲ. ಅದನ್ನ ಜೋಪಾನವಾಗಿ ಕಾಪಾಡ್ಕೋತೀನಿ. ಒಂಟಿಯಾಗಿರೋ ಈ ಬಾಳ್ಗೆ ನಿನ್ ಜೊತೆ ಆಗಿರ್ಬೇಕು. ಬರಿದಾಗಿರೋ ಈ ಕೈಗೆ ನಿನ್ ಕೈ ಸೇರ್ಬೇಕು. ನನ್ನ ಜೀವನ ಪರ್ಯಂತ ನೀನ್ ನನ್ನ ಜೊತೆ ಹೆಚ್ಚಾಗ್ತೀಯ. ನನ್ನ ಪ್ರೀತಿನ ಒಪ್ಕೋತೀಯ? ಇದೇ ಪ್ರೀತಿಗೋಸ್ಕರ ನಾನು ಇಷ್ಟು ದಿನ ಹಂಬಲಿಸಿದ್ದು. ಇದೇ ಪ್ರೀತಿಗೋಸ್ಕರ ನಾನು ಇಷ್ಟು ದಿನ ಜೀವಂತವಾಗಿದ್ದಿದ್ದು. ಇವತ್ ನಿಮ್ ಪ್ರೀತಿ ಗೆದ್ಬಿಟ್ಟೆ ರಾಘವ್, ನಿಮ್ ಪ್ರೀತಿ ಗೆದ್ಬಿಟ್ಟೆ. ನನ್ ಜೀವನಕ್ಕೆ ಇಷ್ಟು ಸಾಕು. ಈ ಕ್ಷಣನೇ ನನ್ ಸಾವು. ನಿನ್ನ ಕಳ್ಕೊಳಕ್ ನಾನು ಇಷ್ಟಪಡಲ್ಲ ಖುಷಿ. ಇನ್ ಮುಂದೆ ನನ್ ಜೀವನ ಏನೇ ಆದ್ರೂ ಅದು ನಿನ್ ಜೊತೆ. ಬದುಕಿದ್ದಾಗ್ಲೂ ಸರಿ, ಸತ್ತಾಗ್ಲಾದ್ರೂ ಸರಿ, ನೀನ್ ನನ್ನ ಜೊತೆ ಇರಬೇಕು ಅಷ್ಟೆ. ಜಗತ್ತಲ್ಲಿ ದಿ ಬೆಸ್ಟ್ ಗಂಡ ನೀವೇ ಅನ್ಸುತ್ತೆ. ಯಾಕೆ? ಯಾಕೆ ಅಂದ್ರೆ ಲವರ್ಸ್ಗಳು ಲವ್ ಮಾಡಿದಾದ್ಮೇಲೆ ಪ್ರಪೋಸ್ ಮಾಡೋಕೆ ಹೀಗೆಲ್ಲ ಮಾಡ್ತಾರೆ. ಆದ್ರೆ ಗಂಡ ಹೆಂಡತಿರು ಮದ್ವೆ ಆದ್ಮೇಲೆ ಈ ಸಂಸಾರ ಅನ್ನೋ ಜಂಜಾಟದಲ್ಲಿ ಸಿಕ್ಕಾಕೊಂಡು ಪ್ರೀತಿನ ಹೇಗೆ ಹೇಳ್ಕೋಬೇಕು ಅನ್ನೋದು ಗೊತ್ತಾಗದೆ ಹಾಗೆ ಉಳ್ಕೊಂಡ್ಬಿಡ್ತಾರೆ. ನೀವೇ ಕೋಟಿಗೊಬ್ರು ಮದ್ವೆ ಆದ್ಮೇಲೂ ಹೆಂಡತಿಗೆ ಹೀಗೆಲ್ಲ ಪ್ರಪೋಸ್ ಮಾಡಿರೋದು.
ಆದ್ರೆ ನನ್ ಜೀವನ ಪೂರ್ತಿ ನನ್ನ ಕಡೆವರೆಗೂ ಹೀಗೆ ಜೋಪಾನ ಮಾಡ್ತೀರಾ ಅಲ್ವಾ? ಹತ್ರ ಬಾ, ಕೇಳಿಸ್ಕೊತಿದ್ಯಾ? ನನ್ನ ಎದೆಯ ಬಡಿತ ಕೂಡ ಖುಷಿ ಐ ಲವ್ ಯು, ಖುಷಿ ಐ ಲವ್ ಯು ಅಂತ ಹೇಳ್ತಾ ಇದೆ. ರಾಘವ, ಖುಷಿ ಅವ್ರ ಲೋಕದಲ್ಲೇ ಮುಳುಗಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರಿ ನೀವು, ಆದರೆ ಯಾವ ಕೆಲಸನೂ ಹೇಳ್ತಿಲ್ಲ. ಇನ್ನು ನಾನೇನು ಮಾಡಬೇಕು? ಇವ್ರು ನೋಡಿದ್ರೆ ಲವ್ ಬಡಿಸ್ತಾರ, ಇವರಷ್ಟು ಪ್ರೀತಿ ಮಾಡೋರು ಜಗತ್ತಲ್ಲಿ ಯಾರೂ ಇಲ್ಲ ಅನ್ನೋ ಥರ ಪ್ರೀತಿ ಮಾಡ್ತಿದ್ದಾರೆ. ಈಗ ನಾನೇನು ಮಾಡಲಿ ಹೇಳಿ ಮೇಡಮ್? ಮುಂದೇನು ಮಾಡಬೇಕು ಅಂತ ನಾನು ನಿನ್ಗೆ ಹೇಳ್ತೀನಿ. ಈಗ ಅವರಿಬ್ರು ಕೆಲವು ಫೋಟೋಸ್ ತಗೊಂಡು ಹೊರಟಪ್ಪ. ಸರಿ ಮೇಡಮ್. ಕಸ್ತೂರಿ ಅಮ್ಮ, ನನಗೆ ಆಶೀರ್ವಾದ ಮಾಡಮ್ಮ. ಸುಖವಾಗಿರಪ್ಪ. ನನಗೆ ಗೊತ್ತಿತ್ತಮ್ಮ ನನಗೆ ಹೀಗೆ ಆಶೀರ್ವಾದ ಮಾಡ್ತೀಯ ಅಂತ. ಅಂದರೆ ಇನ್ನು ಮುಂದೆ ನನ್ನ ಜೀವನ ಚೆನ್ನಾಗಿರುತ್ತೆ, ನಾನು ಸುಖವಾಗಿರ್ತೀನಿ ಅಂತ. ಕಸ್ತೂರಿ, ನೀನು ಕಳ್ಕೊಂಡಿದ್ದ ಸಂತೋಷ ನಿನಗೆ ಸಿಕ್ತು, ನೀನು ಕಳ್ಕೊಂಡಿದ್ದ ಕುಟುಂಬ ನಿನಗೆ ಸಿಕ್ತು. ಎಲ್ಲರೂ ಹಳೆಯದನ್ನೆಲ್ಲ ಮರೆತು ಹೊಸದಾಗಿ ಜೀವನ ಶುರು ಮಾಡಿದ್ದಾರೆ. ಅದೇ ಆಸೆ ಇಟ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ಕಸ್ತೂರಿ. ಹೊಸ ವರ್ಷ ಶುರುವಾಗಿದೆ, ನಾವ್ಯಾಕೆ ಹೊಸದಾಗಿ ನಮ್ಮ ಜೀವನ ಶುರು ಮಾಡಬಾರ್ದು? ನೋಡು, ಹಳೆ ದ್ವೇಷ ನೋವು ಎಲ್ಲದನ್ನೂ ಮರ್ತುಬಿಡು. ನಿನ್ನ ಮನೆಗೆ ನೀನು ವಾಪಸ್ ಬಂದ್ಬಿಡು ಕಸ್ತೂರಿ. ವಸಿಷ್ಠ, ನೀನ್ ಮತ್ತೆ ಮತ್ತೆ ಅದೇ ಮಾತನ್ನ ಹೇಳ್ತಾ ಇದೀಯ, ಹಾಗೆ ನಾನು ನನ್ನ ಮಾತಿಗೆ ಬದ್ಧವಾಗಿದ್ದೀನಿ. ಇದುವರೆಗೂ ನನ್ನ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು. ಅಂದ್ರೆ ಡಾಕ್ಟರ್ ಜಯಮ್ಮ ಅವ್ರ ಬಗ್ಗೆ ನಿನಗೇನಾದರೂ ಗೊತ್ತಾಯ್ತಾ? ಡಾಕ್ಟರ್ ಜಯಮ್ಮ ಅವ್ರ ಬಗ್ಗೆ ನಿನಗೇನಾದರೂ ಗೊತ್ತಾಯ್ತಾ? ವಸಿಷ್ಠ, ಡಾಕ್ಟರ್ ಜಯಮ್ಮ ಅವ್ರ ಬಗ್ಗೆ ನಿನಗೇನಾದರೂ ಗೊತ್ತಾಯ್ತಾ ಅಂತ ಕೇಳಿದೆ. ಎಲ್ಲ ಮುಗೀತು ಅಂದರೆ ಮತ್ತೆ ಅಲ್ಲಿಗೆ ತಂದು ನಿಲ್ಲಿಸ್ಬಿಟ್ಟಿಲ್ಲ ಕಸ್ತೂರಿ. ನೀನು ಮಂಗಳನ್ನ ಅರೆಸ್ಟ್ ಮಾಡಿಸಿದ್ಮೇಲೆ ಖುಷಿ ಮೇಲಿನ ಆರೋಪ ಎಲ್ಲ ದೂರ ಆಗಿ ನೀನು ಖುಷಿಗೆ ಹತ್ತಿರ ಆಗ್ತಿ ಅಂದ್ಕೊಂಡಿದ್ದೆ. ನನ್ನ ಪ್ರಸ್ತಾಪನೆಲ್ಲ ಒಪ್ಕೊಂಡು ನನ್ನ ಜೊತೆ ಇರ್ತೀಯ ಅಂದ್ಕೊಂಡಿದ್ದೆ, ಆದರೆ ಈಗಲೂ ನೀನು ನನ್ನ ದಾರಿನಲ್ಲೇ ಇಲ್ಲ. ವಶಿಷ್ಠ, ಕಸ್ತೂರಿ ಏನೋ ಕೇಳಿದ್ಲು, ನೀನು ಉತ್ತರನೇ ಹೇಳಲಿಲ್ಲ. ವಸಿಷ್ಠ, ನಿನ್ನ ಉತ್ತರಕ್ಕೆ ನಾನು ಕಾಯ್ತಾ ಇದ್ದೀನಿ.